ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕೋಟಿ ಚೆನ್ನೈಯರ ಹೆಜ್ಜೆಯನ್ನು ಹುಡುಕ್ತಾ ಬಲ್ಲಾಳರ ಕಾಲದ ಸೋಣ ನೇಮ ಚಾವಡಿಯ ಮುಂದಿದ್ದೇನೆ. ಬನ್ನಿ, ಇದು ಏನು ಎನ್ನುವ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಸರ್. ಸರ್, ಇದು ಏನು ಸರ್? ಇದು ಬಂದರೆ ಕೋಟಿ ಚೆನ್ನೈಯರ ಕಾಲದಲ್ಲಿ ಪೆರುಮಾಲ ಬಲ್ಲಾಳರು ನ್ಯಾಯ ತೀರ್ಮಾನ ಮಾಡುತ್ತಿದ್ದಂತಹ ಧರ್ಮ ಚಾವಡಿ. ಅದು ಕೂಡ ಇಲ್ಲಿ ಸೋಣ ನೇಮ ಚಾವಡಿ ಅಂತೇಳಿ ಕೂಡ ಕರೀತಾರೆ. ಇದೇ ಕೋಟಿ ಚೆನ್ನೈಯರು ಬುದ್ಧಿವಂತನನ್ನು ವಧೆ ಮಾಡಿದ ನಂತರ ಇಲ್ಲಿಗೆ ನ್ಯಾಯ ತೀರ್ಮಾನಕ್ಕೆ ಅಂತೇಳಿ ಇದೇ ಇಲ್ಲಿಗೆ ಬರ್ತಾರೆ. ಇಲ್ಲಿ ನ್ಯಾಯ ತೀರ್ಮಾನ ಆಗ್ತಿರುವಂಥ ಸಂದರ್ಭದಲ್ಲಿ ದೇವಿ ವೈದ್ಯತೆಯವರು ಪೆರುಮಲ ಬಲ್ಲಾಳರವರಿಗೆ ಔಷಧಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಗುಣಮುಖವಾಗಿ ಅದಕ್ಕೆ ಬದಲಾಗಿ ಅವರು ಪೆರುಮಲ ಬಲ್ಲಾಳರು ಒಂದು ಗೆಂದುತ್ತಾರೆ. ಅಂದರೆ ಇದು ತೆಂಗಿನ ಗಿಡದ ಕಟ್ಟಪುಣಿ, ಒಂದು ಬಾಕ್ಸಿ ಮಾರ್ಗದ್ದೆ, ಮತ್ತೊಂದು ಬಲ್ಲಾಳರ ರಾಣಿಯರು ತಿರುಗುವಂಥ ಹೂವಿನ ತೋಟ, ಇದನ್ನು ಕೊಡುತ್ತೇನೆ ಅಂತ ಹೇಳಿದ್ರು. ಅದನ್ನು ನಾನು ನನಗೆ ಈಗ ಬೇಡ, ನನ್ನ ಮಕ್ಕಳು ಯಾವಾಗ ಕೇಳ್ತಾರೋ ಆವಾಗ ನೀವು ಅದನ್ನು ಕೊಡಿ ಅಂತೇಳಿ ದೇವಿ ವೈದ್ಯಕೀಯವರು ಅದನ್ನು ಆವಾಗ ಹೇಳಿದರು. ಅದೇ ಪ್ರಕಾರ ಕೋಟಿ ಚೆನ್ನ ಅವರು ತೀರಿಯೋದ ನಂತರ ಕೋಟಿ ಚೆನ್ನೈರು ಬುದ್ಧಿವಂತನನ್ನು ವಧೆ ಮಾಡಿದ ನಂತರ ಇಲ್ಲಿಗೆ ಬಂದು ನ್ಯಾಯ ತೀರ್ಮಾನ ಆಗುವಾಗ ಇದ್ದ ಆ ಕೊಟ್ಟಂಥ ಭರವಸೆಯನ್ನು ಈಡೇರಿಸುವಂತೆ ಬಲ್ಲಾಳರಲ್ಲಿ ಕೇಳಿಕೊಳ್ತಾರೆ. ಆವಾಗ ಬಲ್ಲಾಳರು ಅದನ್ನು ಕೊಡಲಿಕ್ಕೆ ಆಗುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ವಿರುದ್ಧವಾಗಿ ಕೋಟಿ ಚೆನ್ನೈರು ಇನ್ನು ಮುಂದೆ ನಾವು ಪಡುಮಲೆಗೆ ಬರುವುದಿಲ್ಲ ಅಂತೇಳಿ ಇದೇ ಚಾವಡಿಯಿಂದ ಇಳಿದೋದಂತಹ ಜಾಗ ಇದೆ. ಪೆರುಮಲ ಬಲ್ಲಾಳರ ಇದು ಬಲ್ಲಾಳರ ಕಂಬಳ ಗದ್ದೆ ಇದು. ಹಾ, ಕೋಟಿ ಚೆನ್ನಯ್ಯರಿಗೂ ಬಲ್ಲಾಳರಿಗೂ ಮಾತುಕತೆಯಾಗಿ ಸೊ ತನ್ನ ತಾಯಿಗೆ ಕೊಟ್ಟ ಭರವಸೆಯನ್ನ ಈಡೇರಿಸಿದ್ದನ್ನ ನೋಡಿ ನಾವಿನ್ನು ಈ ಊರಲ್ಲಿ ಇರುವುದಿಲ್ಲ ಮತ್ತೆ ಇನ್ನು ಬರುವುದಿಲ್ಲ ಅಂತ ಹೇಳಿಕೊಂಡು ಇಲ್ಲಿಂದ ಇದೇ ಗದ್ದೆಯಲ್ಲಿ ಇಳಿದು ಹೋದ್ರು ಅಂತ. ಇದೇ ಗದ್ದೆಯಲ್ಲಿ ನಮ್ಮ ಕೋಟಿ ಚೆನ್ನಯ್ಯರು ನಡ್ಕೊಂಡು ಹೋಗ್ತಾರೆ. ಮತ್ತೆ ಪೆರುಮಾಳು ಬಲ್ಲಾಳರ ಈ ಮಲೆಗೆ ಅಥವಾ ಈ ಜಾಗಕ್ಕೆ ನಾವು ಬರುವುದೇ ಇಲ್ಲ ಎನ್ನುವಂತಹ ಪ್ರತಿಜ್ಞೆ ಮಾಡ್ತಾರೆ. ಸೊ ಆ ನಂತರ ಈ ಗದ್ದೆ ಇವತ್ತಿಗೂ ಕೂಡ ನೋಡಿ ಇಲ್ಲಿ ಏನೇ ಹಾಕಿದ್ರು ಚಿಗುರೋದೇ ಇಲ್ಲ ಅಂತ. ಇದು ಈ ಗದ್ದೆ ಇದು ಪೆರುಮಲ ಬಲ್ಲಾಳರ ಕಂಬಳ ಗದ್ದೆ. ಇದರಲ್ಲಿ ಯಾವುದೇ ಬೇರೆ ಇದೇನು ಆಗುವುದಿಲ್ಲ. ಇದರಲ್ಲಿ ತೆಂಗಿನ ಗಡಿ ಗಿಡ ಹಾಕಿದ್ರು, ಈಗ ಪ್ರೈವೇಟ್ನವರಲ್ಲಿ ಇದೆ ಅದು, ಅದು ಸತ್ತೋಯಿತು. ನಂತರ ವಾಪಸ್ ರಬ್ಬರ್ ಹಾಕಿದ್ರು, ರಬ್ಬರಲ್ಲಿ ಹಾಲು ಬರಲಿಲ್ಲ. ಲೀಸಿಗೆ ಕೊಟ್ಟವರು ಅದನ್ನು ಬಿಟ್ಟು ಹೋದರು. ಯಾಕಂದರೆ ಇದು ಪುನಃ ಕಂಬಳ ಆಗಬೇಕು ಮತ್ತು ಬೇಸಾಯಕ್ಕೆ ಉಪಯೋಗ ಆಗಬೇಕು ಅನ್ನುವಂಥ ರೀತಿಯಲ್ಲಿ ನಮಗೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದು ಬಂದ ಪ್ರಕಾರ ಚಾವಡಿ ಹೇಗಿದೆ ಅಂತ ನೋಡೋಣ. ಓಹೋ ಓಹೋ ಓಹೋ, ಅದ್ಭುತ ಇದೆ ಇದು. ಇದಂತೂ ಬಹಳ ಚೆನ್ನಾಗಿದೆ ಸರ್. ಇದು ಕೂಡ ಒಂದು 500 ವರ್ಷಗಳ ಹಳೆಯದ್ದು ಅಂತಾನೆ ಗುರುತಿಸ್ತಾರಲ್ಲ. ಸರ್, ಇದನ್ನು ಈಗ ಖಾಸಗಿ ಜಾಗವಾಗಿದೆಯಾ ಈ ಕಟ್ಟಡ ಕೂಡ? ಇದೀಗ ವಿನೋದ ಖಾಸಗಿ. ಇದು ಪೆರುಮಲ ಬಲ್ಲಾಳರು ತೀರ್ಮಾನ ಕೊಡುತ್ತಿದ್ದಂತಹ ಕಟ್ಟೆ. ಓಹೋ ಹೋ, ಇದೆಲ್ಲ ಈ ಸೈಡಿನಲ್ಲೆಲ್ಲ ತೀರ್ಮಾನ ಆಗುವಂತ ಬಂದ ಕೂತಲ್ಲಿ ಇರುವಂತಹ ಜಾಗ. ಹಾ, ಸೊ ಇಲ್ಲಿ ಇಲ್ಲಿ ಪೆರುಮಾಳು ಬಲ್ಲಾಳರು ಕುತ್ಕೋತಾ ಇದ್ರು. ಸೊ ಇಲ್ಲಿ ಜನ ಬಂದು ಕುತ್ಕೋತಾ ಇದ್ರು ಅಂತ. ಹಾ ಹಾ ಸರ್, ಇದಂತೂ ನಿಜಕ್ಕೂ ಅದ್ಭುತ ಇದೆ ನೋಡಿ. ನಮ್ಮ ಪ್ರಾಚೀನ ಕಾಲದ ಮನೆಗಳು ಅಥವಾ ಅರಮನೆ ಅಥವಾ ಈ ಚಾವಡಿ ಹೇಗೆ ಈ ಮುರಕಲ್ಲಿನ ಗೋಡೆ ನೋಡಿ, ಈಗ ಹಿಂದಿನ ಥರ ಸಿಮೆಂಟ್ ಈಗಿನ ಥರ ಸಿಮೆಂಟ್ ಎಲ್ಲ ಉಪಯೋಗಿಸದೆ ಅಥವಾ ಮಣ್ಣು ಸುಣ್ಣ ಬೆಲ್ಲ ಇವುಗಳನ್ನೇ ಬಳಸ್ಕೊಂಡು ಇದು ಮಾಡಿದ್ದು. ಸೊ ಇಲ್ಲಿ ನೋಡಿ ಎರಡು ಕಂಬ ಇದೆ. ಆಹಾ, ಇದು ಒಳಗೆ ಪ್ರವೇಶ ಕೂಡ ಒಂದು ಪ್ರಾಚೀನ ಕಾಲಕ್ಕೂ ಹೋದ ಹಾಗೆ ಅನಿಸುತ್ತೆ. ಸರ್, ಇದು ಏನು ಈ ಕೋಣೆ ಏನು ಸರ್? ಈ ಕೋಣೆ ಅಂದ್ರೆ ಇಲ್ಲಿ ನೋಡಿ ಸರ್, ಅಲ್ಲಿ ಒಂದು ಕಂಬ ಉಂಟು. ಅಂದ್ರೆ ಪೆರುಮಲ ಬಲ್ಲಾಳರು ನ್ಯಾಯ ತೀರ್ಮಾನದಲ್ಲಿ ಏನಾದ್ರೂ ತಕರಾರು ಬಂದ್ರೆ ಲಾಸ್ಟಿಗೆ ಆ ತಪ್ಪು ಮಾಡಿದಂತೆ ನಾವು ಯಾರನ್ನು ಅವರು ಗುರುತಿಸ್ತಾ ಇದ್ರು ಅವರು ಆ ಕಂಬವನ್ನು ಮುಟ್ಟಿ ಪ್ರಮಾಣ ಮಾಡಬೇಕು. ಓಹೋ ಹೋ, ಈ ಕಂಬ ಅದೇ ಅದು ಪ್ರಮಾಣ ಕಂಬ ಅಂತೇಳಿ. ಓಹೋ ಹೋ, ಪ್ರಮಾಣ ಕಂಬ ಅಂತ. ಇಷ್ಟೆಲ್ಲ ಕಥೆಗಳು ಇವತ್ತಿಗೂ ಜೀವಂತ ಆಗಿದೆಯಲ್ಲ ಸರ್. ಇದು ನೋಡಿ ಪ್ರಮಾಣ ಕಂಬ ಮರದ್ದೇ ಅಲ್ವಾ ಸರ್? ಮುಟ್ಬೋದಲ್ಲ, ಅಂದಾಜು ಒಂದು 500 ವರ್ಷದ ಕಥೆಗಳು ಇದಕ್ಕಿದೆ. ಇದು ಏನು ಸರ್? ಉಜ್ಜಲ ಅಂತ ಹೇಳಿ ಅಂದ್ರೆ ಪೆರುಮಲ ಬಲ್ಲಾಳರ ಕಾಲದ ಅಂದ್ರೆ ಈ ದೈವಗಳ ಆಯುಧಗಳನ್ನು ಸಾಮಾನ್ಯ ಈ ತೊಟ್ಟಿಲ್ ತರ ಇರುತ್ತೆ ತೊಟ್ಟಿ. ಹಾ, ಅದು ಇರ್ಲಿತ್ತು ಸರ್, ಅದು ಮುಂದ ನಂತರ. ಹಾ, ನಿಜಕ್ಕೆ ಇದೊಂದು ಅದ್ಭುತವಾದ ಕುರುಹು. ಇದು ಕೋಟಿ ಚೆನ್ನಯ್ಯರ ಬದುಕಿನ ಕುರುಹು.
ಸರ್, ಇದೊಂದು ಸೋಣ ನೇಮ ಚಾವಡಿ ಅಂತ ಹೇಳ್ತಾರೆ, ಏನಕ್ಕೆ ಅಂದ್ರೆ ಇದು ಸೋಣ ತಿಂಗಳಲ್ಲಿ ಮೊದಲೆಲ್ಲ ಅಲ್ಲಿ ಇದ್ದ ಉಲ್ಲಾಗ್ಲ ದೇವಸ್ಥಾನದಿಂದ ಅಲ್ಲಿಂದ ಭಂಡಾರ ಇದೇ ಗದ್ದೆ ಅಲ್ಲಿ ಈ ಪೆರುಮಲ ಬಲ್ಲಾಲ್ರ ಈ ಕಂಬಳ ಗದ್ದೆಯಲ್ಲಿ ಇಲ್ಲಿಗೆ ತೆಗೆದುಕೊಂಡು ಬಂದು ಇಲ್ಲಿ ಸೋಣ ನೇಮ ಚಾವಡಿ ಅಂದ್ರೆ ಇದ್ರ ಸೋಣ ನೇಮ ಇದರೊಳಗೆ ಆಗ್ತಾ ಇತ್ತು ಅನ್ನೋದು ಪ್ರಸಿದ್ಧ ಸರಿ. ಈಗ ಆಗದೆ ತುಂಬಾ ವರ್ಷ ಆಯ್ತು, ಆದ್ರೆ ಇದೆಲ್ಲ ಆಗಿನ ಕ್ರಮ ಎಲ್ಲ ನಾವು ಆ ತಿಂಗಳಲ್ಲಿ ಸೋಣ ತಿಂಗಳಲ್ಲಿ ಇದೇನು ಏನಿಲ್ಲ ಮಧುಮಾಸ ಎಲ್ಲ ಆಚರಣೆ ಇದೆ. ಈಗ ಇದು ಬಹಳ ಚೆನ್ನಾಗಿದೆ ಅಲ್ಲ, ಹಿಂದಿನ ಒಂದು ಇದು ನೋಡಿ ಅಂತೆ ಅಲ್ವಾ. ಇಲ್ಲಿ ವಿಶೇಷ ಕೆತ್ತನೆಗಳೇನಿಲ್ಲ, ಆದ್ರೆ ಈ ಮುರಕಲ್ಲಲ್ಲೇ ಆ ಕಂಬವನ್ನ ರಚಿಸಿರೋದು ಬಹಳ ಚೆನ್ನಾಗಿದೆ. ಸೊ ಇಲ್ಲಿ ಇದು ಒಂದು ದೊಡ್ಡ ಕಂಬಳ ಗದ್ದೆ ಅಲ್ವಾ, 7.5 ಎಕರೆ ಸರ್. ಅಂದ್ರೆ ಕೋಟಿ ಚೆನ್ನರ್ ಇರುವವರೆಗೂ ಕೂಡ ಆಗ್ತಾ ಇತ್ತು ಅಂತಾನ, ಆ ನಂತರ ನಿಂತು ಹೋಯ್ತು. ಕೋಟಿ ಚೆನ್ನರ್ ಅಂದ್ರೆ ಪೆರುಮಲ ಬಲ್ಲಾಲ್ ಆಡಳಿತದವರು ಇಲ್ಲಿ ಕಂಬಳ ಆಗ್ತಾ ಇದ್ದು ಬೇಸಾಯ ಆಗ್ತಾ ಇದ್ದು. ಅದ್ರ ನಂತರ ಕೂಡ ಬೇಸಾಯ ಇದು ಇವರ ಬೆಳ್ಳಿಪಾಡಿಯವರ ಮನೆತನದಲ್ಲಿ ಆವಾಗ ಕೂಡ ಆಗ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ ತುಂಬಾ ವರ್ಷ ಆಯ್ತು ಆಗದೆ. ಸರಿ, ಇದಂತೂ ಅದ್ಭುತ ಕುರುಹು ತುಳುನಾಡಿನ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತಹ ಜಾಗ ಮಾತ್ರ, ಮತ್ತೆ ಅಷ್ಟೇ ಸುಂದರವಾಗಿದೆ, ಖುಷಿನೂ ಕೊಡುತ್ತೆ, ಅದೇ ರೀತಿ ನಾವು ಹಳೆಯದನ್ನ ಮರ್ತುವಲ್ಲ ಎನ್ನುವ ಒಂದು ಬೇಸರವೂ ಕೂಡ. ಸರ್, ಇಲ್ಲೊಂದು ಏನು ದೀಪ ಸರ್, ಅಲ್ಲಿ ಉಲ್ಲಾಗ್ಲ ನೇಮ ಆಗುವಂತಹ ಸಂದರ್ಭದಲ್ಲಿ ಅದು ಗರ್ಭಗುಡಿಗೆ ಕಾಣ್ತದೆ. ಇದು ಇಲ್ಲಿ ದೀಪ ಇಡ್ತಾರೆ, ಇಲ್ಲಿ ದೀಪ ಇಡು. ಇದು ಈ ಇಲ್ಲಿ ದೀಪ ಇಟ್ರೆ ಸೊ ಈ ಕಿಟಕಿ ಮುಖಾಂತರ ಮಂದಿರ ಇದೆ, ಅಲ್ಲೊಂದು ಮಂದಿರ ನೋಡಿ. ಓ, ಅಲ್ಲೊಂದಿದೆ ಜೂಮ್. ಅಲ್ಲಿ ಯಾರಿಗೆ ಕಾಣ್ತದೆ? ಓ, ಅಲ್ಲೊಂದು ಮಂದಿರ ಇದೆ ಅಲ್ಲ, ಅಲ್ಲಿ ಕಾಣುತ್ತೆ. ನಮ್ಮ ಕರಾವಳಿ ಭಾಗದಲ್ಲಿ ಕೋಟಿ ಚೆನ್ನೈರಿಗೆ ಸಂಬಂಧಪಟ್ಟ ಯಾವ ಕುರುಹುಗಳಿದೆಯೋ ಅದೆಲ್ಲವನ್ನ ನೋಡ್ಬೇಕು ಅಂತ ಆಸೆ. ನಿಮಗೂ ಕೂಡ ತೋರಿಸ್ತಾ ಇರ್ತೇನೆ. ನಮಸ್ಕಾರ.